ನಮ್ ಜನ ಸಿನಿಮಾನೇ ನೋಡಲ್ಲ, ಒಳ್ಳೆ ಸಿನಿಮಾ ನೋಡಿದ್ರು ಮಾಡಲ್ಲ ಅನ್ನೋದೆಲ್ಲ ಸುಳ್ಳು ಕಣ್ರಿ. ಮಲ್ಟಿಪ್ಲೆಕ್ಸ್ಗೆ ಒಂದೇ ದಿನ 65 ಲಕ್ಷ ಜನ ಬಂದು ಸಿನಿಮಾ ನೋಡಿ ಹೊಸ ದಾಖಲೆನೇ ಮಾಡಿದ್ದಾರೆ. ಅದಕ್ಕೆ ಕಾರಣ ರಾಷ್ಟ್ರೀಯ ಸಿನಿಮಾ ದಿನ. ಹೌದು, ಅಂದ್ರೆ ನಿನ್ನೆ ರಾಷ್ಟ್ರೀಯ ಸಿನಿಮಾ ದಿನವನ್ನ ಸೆಪ್ಟೆಂಬರ್ 23ಕ್ಕೆ ಕೇಂದ್ರ ಸರ್ಕಾರ ಆಚರಣೆ ಮಾಡಿತು. ಈ ಕಾರಣದಿಂದ ಮಲ್ಟಿಪ್ಲೆಕ್ಸ್ಗಳು ಈ ದಿನ ಒಂದು ದಿನದ ಮಟ್ಟಿಗೆ ಪ್ರತಿ ಮಲ್ಟಿಪ್ಲೆಕ್ಸ್ನಲ್ಲೂ ಸಿನಿಮಾ ಟಿಕೆಟ್ ಅನ್ನು 75 ರೂಪಾಯಿಗೆ ನಿಗದಿ ಮಾಡಿದ್ರು. ಇದರಿಂದ ಮಲ್ಟಿಪ್ಲೆಕ್ಸ್ಗಳಲ್ಲಿ ಭರ್ಜರಿ ಸಿನಿಮಾ ವೀಕ್ಷಣೆಯಾಗಿದೆ. ಹಾಗಾಗಿನೇ ಒಟ್ಟು 2 ಲಕ್ಷ ಜನ ಕರ್ನಾಟಕದಲ್ಲಿ ಕೂಡ ಸಿನಿಮಾ ವೀಕ್ಷಣೆ ಮಾಡಿ ಒಂದೇ ದಿನ ದಾಖಲೆ ಬರೆದಿದ್ದಾರೆ. ಇನ್ನು ರಾಜ್ಯದಲ್ಲಿ 2 ಲಕ್ಷ ಜನ ಮಲ್ಟಿಪ್ಲೆಕ್ಸ್ನಲ್ಲಿ ಸಿನಿಮಾ ವೀಕ್ಷಣೆ ಮಾಡಿದ್ದು 150ಕ್ಕೂ ಹೆಚ್ಚು ಮಲ್ಟಿಪ್ಲೆಕ್ಸ್ಗಳಲ್ಲಿ ಒಂದೇ ದಿನ 2 ಲಕ್ಷ ಮಂದಿ ಸಿನಿಮಾ ನೋಡಿರೋದು ದಾಖಲೆ. ಇನ್ನು ಇಷ್ಟು ಮಂದಿ ಸಿನಿಮಾ ನೋಡಿದ್ದರಿಂದ ಕಲೆಕ್ಟ್ ಆಗಿರೋ ಒಟ್ಟು ಹಣ 1.5 ಕೋಟಿ, ಇದು ಕೂಡ ದಾಖಲೆ. ಟಿಕೆಟ್ ಬೆಲೆ 75 ರೂಪಾಯಿ ಇದ್ದ ಕಾರಣ ಜನ ಟಿಕೆಟ್ ಖರೀದಿಸಲು ಸಾಲುಗಟ್ಟಿ ನಿಂತಿದ್ರು. ಕಾಲೇಜು ವಿದ್ಯಾರ್ಥಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರು ಎಂದು ಮಲ್ಟಿಪ್ಲೆಕ್ಸ್ ಸಿಬ್ಬಂದಿ ಹೇಳಿದ್ದಾರೆ. ಸಿನಿಮಾ ದಿನದ ನಿಮಿತ್ತ ಸಿನಿಮಾ ಟಿಕೆಟ್ ಬೆಲೆಯನ್ನ 75 ರೂಪಾಯಿಗಳಿಗೇನು ಇಳಿಸಲಾಗಿತ್ತು. ಆದ್ರೆ ಒಳಗಿದ್ದ ಪಾಪ್ಕಾರ್ನ್ ಬೆಲೆಯೇನು ಇಳಿಕೆಯಾಗಿರಲಿಲ್ಲ. ಸಿನಿಮಾ ಟಿಕೆಟ್ ಮೇಲೆ ಭಾರಿ ರಿಯಾಯಿತಿ ಘೋಷಿಸಿದ ಹಿನ್ನೆಲೆ ಮಲ್ಟಿಪ್ಲೆಕ್ಸ್ಗೆ ಭೇಟಿ ನೀಡಿದವರ ಪ್ರಮಾಣ ಸಾರ್ವಕಾಲಿಕವಾಗಿ ಗರಿಷ್ಠವಾಗಿತ್ತು. ಮುಂಜಾನೆ 6 ಗಂಟೆಯಿಂದಲೇ ಟಿಕೆಟ್ಗಾಗಿ ಭಾರಿ ಬೇಡಿಕೆ ವ್ಯಕ್ತವಾಗಿತ್ತು ಎಂದು ಭಾರತೀಯ ಮಲ್ಟಿಪ್ಲೆಕ್ಸ್ ಸಂಘ ಶನಿವಾರ ಹೇಳಿದೆ. ಪಿವಿಆರ್, ಐನಾಕ್, ಸಿನಿಪೊಲಿಸ್, ಕಾರ್ನಿವಲ್, ಮಿರಾಜ್, ಸಿಟಿ ಪ್ರೈಡ್, ಆಸಿಯಾನ್, ಮುಕ್ತ, ಎ2, ಮೂವಿ ಟೈಮ್, ವೇವ್, M2K, ಡಿಲೈಟ್ ಮೊದಲಾದ ಮಲ್ಟಿಪ್ಲೆಕ್ಸ್ಗಳ 4,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾ ಪ್ರದರ್ಶಿಸಲಾಗಿತ್ತು. ಎಲ್ಲ ವಯೋಮಾನದ ಪ್ರೇಕ್ಷಕರು ಸಿನಿಮಾವನ್ನು ವೀಕ್ಷಿಸಲು ಮಲ್ಟಿಪ್ಲೆಕ್ಸ್ಗೆ ಆಗಮಿಸಿದ್ರು ಎಂದು ಅದು ತಿಳಿಸಿದೆ. ಕೋವಿಡ್ ಕಾರಣ ಸಿನಿಮಾ ಮಂದಿರಗಳು ಮಂಕಾಗಿದ್ವು. ಆದರೆ ಈಗಿನ ಪ್ರತಿಕ್ರಿಯೆ ನೋಡಿ ಉತ್ಸಾಹ ಬಂದಿದೆ ಎಂದು ಮಲ್ಟಿಪ್ಲೆಕ್ಸ್ ಹೇಳಿಕೆ ಹೆಪ್ಪಿಕೊಟ್ಟಿದೆ.